ನಾವು ಅವಾಗಿಂದ ಹೇಳ್ತಾ ಇದೀವಿ ಜೆ ಡಿ ಎಸ್ಗೆ 32 ಸಂಖ್ಯಾಬಲ ಇದೆ ಅಂದರೆ, ಆದರೆ ಒಂದು ಮತ ಇಲ್ಲ ಅವ್ರ ಹತ್ರ, ಅದನ್ನು ಅವರೇ ದೃಢೀಕರಿಸಿದ್ದಾರೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್, ಜೆ ಡಿ ಎಸ್ನ ಒಂದು ಮತ ಕ್ರಾಸ್ ವೋಟಿಂಗ್ ಆಗುತ್ತೆ, ಅಂದರೆ ಅಡ್ಡ ಮತದಾನ ನಡೆದೇ ನಡೆಯುತ್ತೆ. ಇದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಕಂಗ್ರಾಚ್ಯುಲೇಷನ್ ಅಂದರು ಎಚ್ ಡಿ ಕುಮಾರಸ್ವಾಮಿ ಅವರು. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ಒಂಥರ, ನಾವು ಇಂಗ್ಲಿಷ್ ಅಲ್ಲಿ ಸರ್ಕಾಸ್ ಅಂತೀವಲ್ಲ, ವ್ಯಂಗ್ಯ ಜೊತೆಗೆ ಆಕ್ರೋಶ ಎಲ್ಲವೂ ಇತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡ್ತಿರ್ಬೇಕಾದ್ರೆ. ಅವ್ರೇನ್ ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಬಿಜೆಪಿ ಗೆಲ್ಲಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಎರಡನೆಯ ಮತವನ್ನು ಪ್ರಾಶಸ್ತ್ಯದ ಮತವನ್ನು ಹಾಕಬಾರದು ಯಾವ ಪಕ್ಷಕ್ಕೂ ಅಂತ ಹೇಳಿ ನನ್ನೆ ಸುದೀರ್ಘವಾಗಿ ಚರ್ಚೆ ಮಾಡಿ ನಿಮ್ಮ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ನೀವು ಎಲ್ಲ ಸೇರಿ ಇವತ್ತು ಸೆಕ್ಯುಲರ್ ಐಡೆಂಟಿಟಿ ಉಳಿಸಬೇಕು, ಸೆಕ್ಯುಲರ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳೋರು ಈ ದೇಶದ ಸೆಕ್ಯುಲರ್ ವ್ಯವಸ್ಥೆಯನ್ನು ಸರ್ವನಾಶ ಮಾಡ್ತಾ ಇರತಕ್ಕಂಥದ್ದು ಇವತ್ತು ನಿಮ್ಮಂಥ ನಕಲಿ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ಹೇಳ್ಕೊಂಡೇ ಹೊರಟಿದ್ದೀರಿ. ನಿಮ್ಮಿಂದ ಈ ಕೆಲಸ ಆಗ್ತಿದೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಚುನಾವಣೆಯಲ್ಲಿ ದೇಶದ ಜನತೆಗೆ ಸಂದೇಶ ಕೊಡ್ತಾ ಇದ್ದೀರಿ, ನಿಮಗೆ ಅಭಿನಂದನೆಗಳು. ಕ್ರಮ ಇದೇನು ಉಪಯೋಗಕ್ಕೆ ಬರಲ್ಲ, ಕಳೆದ ಬಾರಿ 8 ಜನ ಕ್ರಾಸ್ ಮಾಡಿದಾರಲ್ಲ, ಇದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೈನಾರಿಟಿ ಅಭ್ಯರ್ಥಿ ಸೋಲಿಸ್ಲಿಕ್ಕೆ ಏನಾದರೂ ಕ್ರಮ ತಗೊಳಕಾಯ್ತಾ? ಇದು ಹೆಸರಿಗೆ ಸುಮ್ಮನೆ ಪಕ್ಷಾಂತರ ನಿಷೇಧ, ಹೆಸರಿಗೆ ಡಿಸ್ಕ್ವಾಲಿಫಿಕೇಶನ್ ಒಂದು ಇದನ್ನ ಅಸ್ತ್ರ ಇಟ್ಟಿದ್ದಾರೆ. ಇದು ಯಾವುದೇ ರೀತಿಯಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಕ್ಟ್ ಏನಿದೆ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು. ಈ ಎರಡು ರಾಷ್ಟ್ರೀಯ ಪಕ್ಷಗಳು ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ಈ ಡಿಸ್ಕ್ವಾಲಿಫಿಕೇಷನ್ ಆ್ಯಕ್ಟ್ನ ಅವ್ರಿಗೆ ಬೇಕಾದಾಗೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಯಾವುದೇ ಅದಕ್ಕೆ ಏನು ಅದೇನು ಹೇಳ್ತಾರಲ್ಲ ಹಾವಿಗೆ ಹಲ್ಲಿಲ್ಲ ಅಂತೇಳಿ ಆ ರೀತಿಯ ಒಂದು ಡಿಸ್ಕ್ವಾಲಿಫಿಕೇಷನ್ ಆ್ಯಕ್ಟ್ಗಳಿವೆ. ಅದನ್ನು ಉಪಯೋಗ ಬರಲ್ಲ ನಾಡಿನ ಜನತೆ ಕೋಲಾರದಲ್ಲಿ, ಇದೇ ಕಾಂಗ್ರೆಸ್ ನಾಯಕರುಗಳಿಗೆ ಇನ್ಕ್ಲೂಡಿಂಗ್ ಶ್ರೀನಿವಾಸ ಗೌಡರಿಗೆ ಮುಂದೆ ಚುನಾವಣೆಯಲ್ಲಿ ಬುದ್ಧಿ ಕಲಿಸ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ಸರ್, ಈಗ ಪದೇ ಪದೇ ಇಂಥ ಅಡ್ಡ ಮತದಾನ ಇರ್ಬೋದು ಅಥವಾ ಈ ಪಕ್ಷ ಬಿಟ್ಟು ಹೋಗೋರು ಇರ್ಬೋದು, ಇಂಥ ಆದಾಗೆಲ್ಲೂ ಜೆ ಡಿ ಎಸ್ಗೆ ಹೊಡೆತ ಆಗ್ತಿದೆಯಲ್ವಾ ಸರ್? ಹೇಗೆ ಅದು ಏನೇ ಹೊಡೆತ ಆದರೂ ಮತ್ತೆ ಪುನಃ ಜೆ ಡಿ ಎಸ್ ಪಕ್ಷ ಜನತೆಯ ಆಶೀರ್ವಾದದೊಂದಿಗೆ ಪುಟಿದ ಮೇಲೆ ಹೇಳ್ತಾ ಇದೆ. ಕಳೆದ ಬಾರಿ 8 ಜನ ಏನೋ ಒಂದು ಅಡ್ಡ ಮತದಾನ ಮಾಡಿದ್ರು, ಅದರ ಪ್ರತಿಫಲ ಅದರಲ್ಲಿ ಎಷ್ಟು ಜನ ಆ ಕ್ಷೇತ್ರದ ಮತದಾರರು ಬುದ್ಧಿ ಕಲಿಸಿದ್ದಾರೆ ಅದು ಮತ್ತೆ ಈ ಚುನಾವಣೆಯಲ್ಲೂ ಸಾಬೀತು ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಪ್ರತಿಷ್ಠೆ ಅಲ್ಲ, ನಾನು ನಿನ್ನೆಯ ದಿನವೂ ಸಹ ನಿನ್ನೆ ದಿನ ನಿರಂತರವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳಿದೆ, ಹೊಸ ಅಧ್ಯಾಯ ಈಗಲೂ ಪ್ರಾರಂಭ ಮಾಡಬೇಕು, ನಿಮ್ಮ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಈ ದ್ವೇಷದ ಕಲ್ಮಶವನ್ನು ಸಂಪೂರ್ಣವಾಗಿ ತೆಗೆದಾಕಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಬೇಕು ಅನ್ನೋದಿದ್ದರೆ ಸಿದ್ಧತೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದೆ ತಯಾರಾಗಿ ಅಂತೇಳಿ. ಅದಕ್ಕೆ ಅವ್ರು ಒಪ್ಪಿಗೆ ಕೊಟ್ಟಿಲ್ಲ. ಪಾಪ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು ನೀವು ಈ ಚುನಾವಣೆಯಲ್ಲಿ ಮತ ಕೊಡಿ, ಮುಂದೆ ಕೂತ್ಕೊಂಡು ಮಾತಾಡೋಣ ಅಂತೇಳಿ. ಮುಂದೆ ಯಾವ ರೀತಿ ಕೂತು ಮಾತಾಡ್ತಾರೆ ಅಂತಕ್ಕಂಥ ಹಿಂದೆ ನಮ್ಗೆ ಅನುಭವ ಆಗಿಲ್ವೇ? ಆ ಅನುಭವ ನೋಡಿದಾಗ ಅವರಿಗೆ ಜಾತ್ಯತೀತ ಶಕ್ತಿಗಳು ಉಳಿಯೋದು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಜಾತ್ಯತೀತ ಶಕ್ತಿಗಳನ್ನು ದಮನ ಮಾಡ್ತಕ್ಕಂಥದ್ದಕ್ಕೆ ಬಿಜೆಪಿ ಬೇಕಿಲ್ಲ. ಕಾಂಗ್ರೆಸ್ನ ನಡವಳಿಕೆಗಳು ಈ ದೇಶದಲ್ಲಿ ನಡೀತಾ ಇದೆ. ಆದರೆ ಇವತ್ತು ಬಿಜೆಪಿಯ ಈ ದಮನಕಾರಿ ನೀತಿ ಏನಿದೆ, ಕಾಂಗ್ರೆಸ್ನವರು ಅವ್ರ ಜೊತೆ ಹಿಂದ್ಗಡೆ ಅವ್ರಿಗೇನು ಎಲ್ಲ ರೀತಿ ಅವರ ಯಶಸ್ಸಿಗೆ ಕಾರಣ ಇದ್ದಾರೆ ಅದನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಿಂದ ಪ್ರಾರಂಭ ಆಗಿದೆ. ಪ್ರಾದೇಶಿಕ ಪಕ್ಷಗಳು ಆಲ್ಟರ್ನೇಟ್ ಇವತ್ತು ಈ ದೇಶದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಮುಂದಿನ ಚುನಾವಣೆಯಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ಮೇಲ್ ಬರ್ತದೆ. ನಮ್ಮ ನಿರೀಕ್ಷೆಯಂತೆ ಗೆಲ್ಲೋರಿದ್ದಾರೆ, ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ನಾವು ಯಾವ ರೀತಿ ಸೂಚನೆ ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಶಾಸಕರು ಬಂದು ಮತದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. 4ನೇ ಅಭ್ಯರ್ಥಿಗಳು ನಾವು ಹಾಕಿಲ್ಲ, ಅವರ ಏನು ಬೇಕೋ ಅವ್ರು ಮಾಡ್ಕೊಳ್ಳೋದು ನಮಗೆ ಸಂಬಂಧ ಇಲ್ಲ. ಆದರೆ ನಮ್ಮ 3 ಜನ ಅಭ್ಯರ್ಥಿಗಳು 100ಕ್ಕೆ 100 ಗೆಲ್ತೇವೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಅದನ್ನು ಸಾಯಂಕಾಲ ಅನೌನ್ಸ್ಮೆಂಟ್ ಆಗೋರು ಕಾಯಬೇಕಾಗಿಲ್ಲ, ಈಗಲೇ ನಾನು ಹೇಳ್ತಾ ಇದ್ದೀನಿ.
ಮೂರು ಕ್ಷೇತ್ರ ನಾವು ಗೆಲ್ತೇವೆ. ಬಿಜೆಪಿಯ ಮನಸಾಕ್ಷಿ ಮತಗಳು ಕಾಂಗ್ರೆಸ್ಗೆ ಬೀಳುತ್ತೆ ಅಂತೇಳಿ ಸಿದ್ದರಾಮಯ್ಯ. ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆಲುವು